ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸಾನಿಯಾ ಅಂತ. ನಾನೀಗ ಫಸ್ಟ್ ಬಿ ಬಿ ಎದಲ್ಲಿ ಓದ್ತಾ ಇದ್ದೀನಿ. ಸೊ ನಾನು 6 ಮಂತ್ಸ್ ಬೇಬಿ ಇದ್ದಾಗ ನನಗೆ ಗೊತ್ತಾಯಿತು ಥಲಸೀಮಿಯಾ ಇದೆ ಅಂತ. ಸೊ ನಾವು ಬೇರೆ ಕಡೆ ನನಗೆ 8 ಇಯರ್ಸ್ ಇರಬೇಕಾದ್ರೆ ಬೇರೆ ಕಡೆ ನಾವು ಟ್ರಾನ್ಸ್ಲೇಷನ್ ಮಾಡ್ತಾಯಿದ್ವಿ. ಆಮೇಲೆ ಗೊತ್ತಾಯಿತು ಸಂರಕ್ಷದಲ್ಲಿ ರಾಷ್ಟ್ರತನ ಬ್ಲಡ್ ಬ್ಯಾಂಕಲ್ಲಿ ಟ್ರಾನ್ಸ್ಲೇಷನ್ ನಡೀತಾ ಇದೆ ಅಂತ. ಆಮೇಲೆ ಇಲ್ಲಿ ಬಂದಮೇಲೆ ಅಲ್ಲಿನ ಟ್ರೀಟ್ಮೆಂಟ್ಗೂ ಇಲ್ಲಿನ ಟ್ರೀಟ್ಮೆಂಟ್ಗೂ ತುಂಬಾ ವ್ಯತ್ಯಾಸ ಇದೆ. ಫಸ್ಟ್ ಆಫ್ ಆಲ್ ನಾವು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಇಲ್ಲಿ ಸಂರಕ್ಷಾ ಟೀಮ್ಗೆ ಆಗಲಿ ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಟೀಮ್ಗೆ ಆಗಲಿ. ಯಾಕಂದರೆ ಅವ್ರು ನಾವು ಬಂದಿರೋ ಎವ್ರಿ 3 ಮಂತ್ಸ್ ಒಂದು ಸತಿ ನಮಗೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಆಮೇಲೆ ಹಿಮೋಗ್ಲೋಬಿನ್ ಮೇಂಟೈನ್ ಹೆಂಗೆ ಮಾಡಬೇಕಂತ ಮಾಡ್ತಾರೆ. ಆಮೇಲೆ ನಮ್ಮ ಫೆರಿಟಿನ್ ಲೆವೆಲ್, ಸ್ಪೀನ್ ಲೆವೆಲ್ ಎಲ್ಲ ಎವ್ರಿ 3 ಮಂತ್ಸ್, 6 ಮಂತ್ಸ್ ಒಂದು ಸತಿ ಚೆಕ್ ಮಾಡಿ ಅವ್ರು ನಾವು ಕರೆಕ್ಟಾಗಿದ್ದೀವಾ, ಇದಕ್ಕೆ ಯಾವ ಥರ ಡೋಸ್ ಕೊಡಬೇಕು, ಲೈಕ್ ಯಾವ ಥರ ನಮ್ಮ ಮೇಂಟೈನ್ ಆತೀವಿ, ಏನು ಕೊಟ್ಟರೆ ಅಂತೆಲ್ಲ ಕ್ಲೀನಾಗಿ ನೋಡ್ತಾರೆ. ಸೊ ಇಲ್ಲಿ ಬಂದಮೇಲೆ ನನ್ನ ಹೆಲ್ತ್ ಕೂಡ ತುಂಬಾ ಇಂಪ್ರೂವ್ ಆಯಿತು.